beautiful. This is my world and my place. Yay! ನಮ್ ಸಂತೆ ಕಡೆಗೆ ಏನಾರು ಬಾ ನೀನು ಕಾಳೆಗೋಡ ಕೈ ಕಾಲು ಮತ್ತೆ ಹಾಕ್ಬಿಡ್ತಾರೆ. ಏನ್ ಅನ್ಕೊಡಿಯ ನಿನ್ನ ಇಲ್ಲ ನೋಡು ಏನಿದು ಜೋಸ್ತಿ ಅನ್ನೋರು ಮಾತಾಡಿದ್ರೆ ಕಚ್ಚಕ್ಕಂತ ಅಲ್ಲ ಕುಯ್ದಾಕ್ಬಿಡ್ತೀನಿ. ನೋಡಿದ್ರಲ್ಲ ಮಾತಾಡಕ್ಕೆ ಬಾಯ ಬರಲ್ಲ, ಗಯ್ಯಾಳಿ ಗಂಗಿ ಅಂತಾನು ಹೇಳ್ಬೋದು. ಯಾರಂತ ಗೊತ್ತಾಯ್ತಾ? ಈ ಗಯ್ಯಾಳಿ ಅಂದ ತಕ್ಷಣ ಗೊತ್ತಾಗಿರ್ಬೇಕು ಇದು ಕಿರುಗೂರಿನ ಗಯ್ಯಾಳಿ ಅಂತಾನೆ. ಎಸ್, ನಾವು ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀವಿ ಭಾಗ್ಯನ, ಕಿರುಗೂರಿನ ಗಯ್ಯಾಳಿ ಭಾಗ್ಯನ. ಇವ್ರಿಗೆ ಜೂನಿಯರ್ ಮಂಜುಳಾ ಅಂತಾನೆ ಕರೀತಾರಂತೆ ಸಿನಿಮಾದಲ್ಲಿ ಸುಮನ ಅವರು. ಹಂಗೆ ಬೆಣ್ಣೆ ಮುರ್ಕು ಅಂತ. ಬೆಣ್ಣೆ ಮುರ್ಕ ಯಾಕೆ ಸುಮನ ಹೇಳ್ತಾ ಇದ್ದ? ಅದೇ ಲೈಕ್ ನೋ ಕಾಳೆಗೌಡ ಮುದ್ದು ಮಾಡ್ಬೇಕಾದ್ರೆ ಏನಂತ ಕರಿಬೋದು ಈ ಹುಡುಗಿನ ಅಂತಂದಾಗ, ಏ ಚೆನ್ನಾಗಿದ್ದಾಳೆ ಬೆಣ್ಣೆ ಥರ ಬೆಳಗಿದೆ ಬೆಣ್ಣೆ ಬರ್ಕೊಂತ. ಸೊ ನಂಗೆ ಇವತ್ತವರೆಗೂ ಸೆಟ್ಟಲ್ಲಿ ಇರಬೇಕಾದ್ರೂ ಅಷ್ಟೇ ಹೊರಗಡೆ ಮ್ಯಾಮ್ ನನಗೆ ಜಸ್ಟ್ ಸ್ಯಾಂಪಲ್ ಅಷ್ಟೇ. ಭಾಗ್ಯನೇ ಹಿಂಗೆ ಅಂದರೆ ಇನ್ನು ದಾನಮ್ಮ, ರುದ್ರಿ, ಕಾಳಿ ಇವರೆಲ್ಲ ಹೆಂಗಿರ್ಬೋದು ಲೆಕ್ಕ ಹಾಕ್ಕೊಳ್ಳಿ. ಅವರೆಲ್ಲರ ಶಿಷ್ಯಂದ್ರ ಥರ ಸ್ವಲ್ಪ ಇನ್ನೂ ಚೆನ್ನಾಗಿರ್ತಾರೆ. ನನ್ನ ಟ್ರೈನಿಂಗ್ ಹಂಗಿದೆ ಗೊತ್ತಾಯ್ತಲ್ಲ. ಸೊ ಕಿರುಗೂರಿನ ಗಯ್ಯಾಳಿಗಳು ವಿಶೇಷ ಕಾರ್ಯಕ್ರಮದಲ್ಲಿ ನಿಮಗೆ ಜಸ್ಟ್ ಒಂದು ಸಡನ್ ಆಗಿ ಯಾರಪ್ಪ ಹಿಂಗೆ ಜಗಳ ಮಾಡ್ತಿದ್ದಾರೆ ಯಾಕೆ ಏನು ಅಂತ ಗೊತ್ತಿಲ್ಲದೇ ನಿಮಗೆ ಒಂದು ಶಾಕನ್ನು ಕೊಟ್ಟಿದ್ದೀವಿ. ಎಸ್, ಕಾರುಣ್ಯ ರಾಮ್ ಈ ಸಿನಿಮಾದಲ್ಲಿ ಭಾಗ್ಯವಾಗಿ ಇಂಟ್ರೊಡ್ಯೂಸ್ ಆಗ್ತಾರೆ. ಸಿಕ್ಕಾಪಟ್ಟೆ ಸರ್ಪ್ರೈಸ್ಗಳು ಈ ಕಾರ್ಯಕ್ರಮದಲ್ಲಿ ನಿಮಗಾಗಿ ಇವತ್ತು ಇದ್ದೇ ಇರತ್ತೆ. ಯಾಕೆ ನಗ್ತಿದ್ಯಾ? ನಿಂತವ ಇರೋದೆ ನಂತವ ಇರೋದು ಯಾಕೆ ನಗ್ತಿದ್ಯಾ? This is exactly my first dialogue. ಇವ್ರು ನೋಡಿ ಮಾನಸ ಜೋಶಿ ಅಂತ ಈ ಸಿನಿಮಾದಲ್ಲಿ ರುದ್ರಿ ಆಗಿ ಇಂಟ್ರೊಡ್ಯೂಸ್ ಆಗ್ತಾರೆ. ರುದ್ರಿ ಕರೆಕ್ಟಾಗಿ ರುದ್ರಾವತಾರ ತಾಳೋ ಅಂತ ಒಳ್ಳೆ ಡೈಲಾಗ್ಸ್ ಇಟ್ಟಿದ್ದಾರೆ, ರಾ ಡೈಲಾಗ್ಸ್. ಅದು ಕೂಡ ಪ್ಲೀಸ್ ನಿಮ್ಗೆ ಎಲ್ಲಿ ಬೇಕೋ ಕುತ್ಕೋಬಹುದು. ಪ್ಲೀಸ್ ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಕಿರುಗೂರಿನ ಗಯ್ಯಾಳಿಗಳಲ್ಲಿ ರುದ್ರಿನೂ ಒಬ್ರು. ಸೊ ರುದ್ರಿ ಬಗ್ಗೆ ಇನ್ನೂ ತುಂಬ ತಿಳ್ಕೋಬೇಕಲ್ವಾ? ಹೇಳ್ತಾರ್ರಿ, ಇದನ್ನ ನೋಡಿದ ತಕ್ಷಣನೇ ಫುಲ್ ಸೆನ್ಸಾರ್ಡ್ ಅಂತ ಹಾಕ್ಬಿಟ್ಟಿದಾರ ಅಂತ ಅನ್ಸುತ್ತೆ. ಸೊ ನೆಕ್ಸ್ಟ್ ಇನ್ನೂ ತಿಳ್ಕೊಳ್ಳೋದು ತುಂಬ ಇದೆ. ನೆಕ್ಸ್ಟ್ ಯಾರು ಕೊಡ್ತಾರೆ ಎಂಟ್ರಿ? ಏನಮ್ಮಿ ಇದು ಹಿಂಗೆ ಬಂದಿದ್ಯಾ? ನೋಡಿದ್ರೆ ಹಾಕೊಂಡಿರೋದು ಪ್ಯಾಟೆ ಅಮ್ಮನ ಡ್ರೆಸ್ಸು, ನೋಡಿದ್ರೆ ಪಕ್ಕ ಒಂದು ಕಂಕ್ಲಲ್ಲಿ ಮಂಕ್ರಿ ಇಟ್ಕೊಂಡು ಬಂದಿದ್ಯಾ, ಒಂದಕ್ಕೊಂದಕ್ಕೆ ಮ್ಯಾಚಿಂಗೇ ಇಲ್ಲ. ಯಾಕಮ್ಮಿ ಅಳ್ತಾ ಇದೀಯ? ನಂದಿದ್ದು ಏನಾದ್ರು ಬೇಜಾರಾಯ್ತೆ? ಅಯ್ಯೋ ಪಾಪದ ಮಗು ಥರ ಕಾಣಿಸ್ತೀಯ, ಹೋಗ್ಲಿ ಬಿಡು, ಅದನ್ನೆತ್ತಿ ಪಕ್ಕಕ್ಕಾದರೂ ಇಡು. ಏನು ನಿನ್ನ ಕತೆ ಅಂತ ಯಾಕೆ ಹಂಗೆ ಹಿಂಗೆ ಮಾಡ್ತೀಯಾ? ಅಯ್ಯ ಬಾಯಿನಾಗೆ ಮುತ್ತದ್ರತೈತಾ ಮಾತಾಡಿದ್ರೆ? ನಜ್ಜಿನ ಬಡಿಯಾ, ಈ ಫಿಲ್ಮ್ನಾಗ ಡೈಲಾಗೇ ಇಲ್ಲ ರೀ. ಎಲ್ಲ ಇರೋ ಬರೋ ಡೈಲಾಗ್ ಎಲ್ಲ ಈ ನನ್ನ ಮಕ್ಕಳರ ಹೇಳಿದ್ದಾರೆ. ಇವ್ರ ಗಯ್ಯಾಳಿಗಳು, ಇವ್ರ ಜೊತೆ ಸೇರಿ ನಾನು ದೊಡ್ಡ ಗಯ್ಯಾಳಿ ಆಗ್ತೀನಿ ಲಾಸ್ಟ್ನಲ್ಲಿ. ಯಪ್ಪ ಯಪ್ಪ ಯಪ್ಪ, ನೋಡಿದ್ರಲ್ಲ ಕೇಳಿದ್ರಲ್ಲ, ಇವರು ಸೋನು ಆಸ್ ನಾಗಮ್ಮ. ಅಲ್ಲ ಸುಮ್ಮನೆ ಪಾಪ ಸೈಲೆಂಟ್ ಆಗಿರ್ತಾರೆ, ಅವ್ರು ಮಾಡೋ ಕೆಲಸ ಏನಂತ ಪಾಪ ಗೊತ್ತಿರಲ್ಲ. ಕೆಲಸ ಏನಾದ್ರು ಹೇಳಿದ್ರೆ ಗಯ್ಯಾಳಿಗಳು ಅಂದ್ರೆ ಹಿಂಗಿರ್ತಾರ. ಮೂರ್ ಜನನೇ ಬಂದಿರೋದು, ಇನ್ನ ಮೇನ್ ದಾನಮ್ಮ ಬರ್ಬೇಕು, ಇನ್ನೊಬ್ರು ಯಾರು ಕಾಳಿ ಬರ್ಬೇಕು. ಇವ್ರುಗಳೆಲ್ಲ ಬಂದ್ರೆ ಇನ್ನೇನ್ ಸ್ಟುಡಿಯೋ ಒಂದೇ ಸರಿ ಢಮಾರ್ ಅಂತ ಸಿಡಿಯೋದು ಒಂದೇ ಬಾಕಿ. ಹೌದಾ? ಹಂಗಾದ್ರೆ ನೀವು ತುಂಬಾ ಒಳ್ಳೆ ಹುಡುಗಿನ ಸಿನಿಮಾದಲ್ಲಿ. ಸ್ಟಾರ್ಟಿಂಗ್ ನಲ್ಲಿ ಒಳ್ಳೆ ಹುಡುಗಿ, ಲಾಸ್ಟ್ ನಂಗೆ ಗೊತ್ತಾಗುತ್ತೆ ಎಂತ ಒಳ್ಳೆ ಹುಡುಗಿ ಅಂದ್ರೆ. ಅಯ್ಯೋ ಒಳ್ಳೆ ಹುಡುಗಿ, ಅವರಿಬ್ರು ತುಂಬಾ ಒಳ್ಳೆ. ಅಲ್ಲ ಸುಮನ ಅವರು ಇವ್ರನ್ನೆಲ್ಲ ನಿಜವಾಗ್ಲು ಎಷ್ಟು ಸಾಫ್ಟ್ ಮುದ್ದು ಬೆಣ್ಣೆ ಮುರುಕು, ಇನ್ನೊಂದು ತುಂಬಾ ಸೈಲೆಂಟ್ ಹುಡುಗಿ, ಹಿಂಗೆಲ್ಲ ಹೇಳ್ಕೊಂತ ಇಲ್ಲಿ ಮಾತಾಡ್ತಿರೋದು ನೋಡಿದ್ರೆ ರಿಯಲ್ ಲೈಫ್ ಅಲ್ಲೂ ಕೂಡ ಬರೀ ರೀಲ್ ಅಲ್ಲದೆ ರಿಯಲ್ ಲೈಫ್ ಅಲ್ಲೂ ಗಯಾಳಿಗಳು ಮಾಡ್ಬಿಟ್ರ ಅಂತ. ಇದೇ ಇನ್ವಾಲ್ವ್ಮೆಂಟ್ ಕ್ಯಾರೆಕ್ಟರ್ ಮೇಲೆ ಇನ್ವಾಲ್ವ್ಮೆಂಟ್ ಆಗಿ 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 ಎಲ್ಲರೂ ದಾನಮ್ಮಗಳಾಗಿದ್ದೀವಿ. ನಾಗಮ್ಮನ್ ನೋಡಿದಾಯ್ತು, ಇನ್ ದಾನಮ್ಮನ ಹೆಂಗಿದಾರೋ ಅವ್ರದ್ದು ಎಂಟ್ರಿ ಹೆಂಗಿರತ್ತೋ ನೋಡೋಣಲ್ವಾ. ಎಲ್ಲಿ ಸೋನು ನೀವು ಎಲ್ಲಿ ಬೇಕಾದ್ರೆ ಕುತ್ಕೋಬಹುದು, ನಮ್ಮಿಬ್ರಿಗ ಆಗ ಬರಂಗಿಲ್ಲ. ಅಲ್ಲ ಮೇ, ನೀನ್ ನೋಡಿದ್ರೆ ಹಿಂಗ್ ಬಂದ್ ನಿನ್ಕೊಂಡು
ಕಂಡಿದ್ಯಾ ಆ ಐಕಲ್ ನೋಡಿದ್ರೆ ನಿನ್ನ ಅಂಕ ಕರ್ಸ್ಕೊಂಡು ನೋಡ್ತಾವ್ರೆ. ಏನ್ರು ಹಿಂಗ್ ನೋಡ್ತಾ ಇದ್ದೀರಾ? ಕಜ್ಜಾಯ ನೋಡ್ದಂಗೆ ಮನೆಯಾಗ ಹೆಣ್ಮಕ್ಳು ಇಲ್ವೋ? ಮಕ್ಕನ ನಂದ ಅಪ್ಪ ಈ ಕಡೆ ಕಂಡ್ರೆ ಬರೀ ಹೇಳ್ತೀನಿ. ನೋಡ್ರಪ್ಪ, ಕಿರುಗೂರಿನ ಗಯಾಳಿಗಳಲ್ಲಿ ಇನ್ನೊಬ್ರು ಮೇಜರ್ ಗಯಾಳಿ, ಅದು ದಾನಮ್ಮ ಅಂತ. ಎಲ್ಲರೂ ಡಾನ್ ದಾನಮ್ಮ ಅಂತಾನೆ ಕರಿತಾ ಇದ್ದಾರೆ. ದಾನಮ್ಮನ್ ಪಂಚಿಂಗ್ ಮೈನ್ ಇಂಟ್ರಡಕ್ಷನ್ ಹಿಂಗಿರುತ್ತೆ ಅಂದ್ರೆ ಇಡೀ ಸಿನಿಮಾದಲ್ಲಿ ಹೆಂಗಿರ್ಬೋದು. ಸುಮ್ಮನೆ ಅವರು ಸಿಕ್ಕಾಪಟ್ಟೆ ಸರಿಯಾಗಿ ಕೆಲಸ ಕೊಟ್ಟಿದ್ದಾರೆ, ಕೆಲಸ ತಗೊಂಡು ಇದ್ದಾರೆ ಸಿನಿಮಾದಲ್ಲಿ. ನಿಮ್ ಇಂಟ್ರಡಕ್ಷನ್ ಹಿಂಗ್ ನೋ ಹಿಂಗಿದೆ ಅಂತ ಗೊತ್ತಾದಾಗ ಹೆಂಗ್ ಅನಿಸ್ತು? ನಿನ್ನ ಒಳ್ಳೆ ಪಾತ್ರ. ಮತ್ತೆ ನೀ ಈ ಒನಕೆ ಯಾವಾಗ್ಲೂ ನಿಮ್ ಜೊತೆಯಲ್ಲೇ ಇರುತ್ತಲ್ಲ, ಯಾಕೆ ಯಾರು ಗುಡಿಯಕ್ಕೆ? ಅದ್ ಸಿನಿಮಾ ನೋಡ್ರೆ ಗೊತ್ತಾಗ. ಆಕ್ಚುಲಿ ಒನಕೆ ಓಬಮ್ಮ ಆಯ್ತಲ್ಲ, ಈ ಫಿಲಮ್ ಬಂದ್ಮೇಲೆ ಒನಕೆ ದಾನಮ್ಮ ಅಂತ ವಾಸಿಗೆ ಆಗ್ತಾರೆ. ಒನಕೆ ದಾನಮ್ಮ, ಒನಕೆ ದಾನಮ್ಮ. ಅದೇ ಒನಕೆ ಯಾಕೋ ಕೆಳಗೆ ತುಂಬ ವೆಯ್ಟ್ ಇದೆಯಾ? ಅಯ್ಯೋ ಇದೆಲ್ಲ ಏನು ನಮ್ಗೆ? ಅಯ್ಯೋ ಕಟ್ಟಿ ಎತ್ತಂಗೆ ಮುರಿಗಂಗೆ. ಓಕೆ ದಾನಮ್ಮನವ್ರೆ, ನಿಮ್ಗೆ ಎಲ್ ಬೇಕೋ ಅಲ್ಲಿ ಕುತ್ಕೊಬೋದು. ನೆಕ್ಸ್ಟ್ ನಮ್ಮೆಲ್ಲರನ್ನ ರಂಜಿಸ್ಲಿಕ್ಕೆ ಹಾಗೆ ಹೆದರ್ಸ್ಲಿಕ್ಕೆ ಕಾಳಿ ಬರ್ತಾವ್ರಪ್ಪ.